नमस्कार सोनी न्यूज के स्वागत नानु सोनिका मोदलिगे मुख्यांशगळु ಕಲ್ಯಾಣ ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ಈ ಭಾಗದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಜಿಲ್ಲೆಯ ಕೈಗಾರಿಕಾ ತರಬೇತಿ ಕೇಂದ್ರದಿಂದ 16,000 ಮಕ್ಕಳಿಗೆ ಉದ್ಯೋಗದ ಕೊಡುಗೆ ಗುಣಾತ್ಮಕ ತರಬೇತಿ ಪಡೆದು ಉದ್ಯೋಗ ಖಚಿತಪಡಿಸಿಕೊಳ್ಳಿ ಅರವಿಂದ್ ಕುಮಾರ್ ಅರಳಿ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಪ್ರಿ ಅವರು ಶ್ರಾವಣ ಮಾಸದ ಭಜನ ಸಮಾರೋಪ ಸಮಾರಂಭ ಹಾಗೂ ಜನಪದ ಸಂಗೀತ ಉತ್ಸವಕ್ಕೆ ಚಾಲನೆ ನೀಡಿದರು ಕುಲ ಕಸಬು ಕಸಿದುಕೊಂಡ ವಚನ ಭ್ರಷ್ಟ ಸರ್ಕಾರ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಹೆಸರಿನ ನಿಗಮ ಮಂಡಳಿ ಸ್ಥಾಪಿಸಿ 500 ಕೋಟಿ ರೂಪಾಯಿಗಳು ನೀಡಬೇಕು ಪೂಜೆ ಪ್ರಾಣಾನಂದ ಸ್ವಾಮೀಜಿ ಸುದ್ದಿಯ ವಿವರಗಳು ಕಲ್ಯಾಣ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಈ ಭಾಗದಲ್ಲಿ ಅನೇಕರು ಹೋರಾಡಿದ್ದಾರೆ ಅವರಲ್ಲಿ ಪ್ರಮುಖರಾಗಿ ರಾಮನಂದ ತೀರ್ಥ ಜಗನ್ನಾಥರಾವ್ ಚಂದ್ರಕಿ ಶರಣಗೌಡ ಇನಾಮದಾರ್ ರಾಜ ವೆಂಕಟಪ್ಪ ನಾಯಕ್ ದತ್ತಾತ್ರೇಯ ಅವರಾದಿ ಶಿವಮೂರ್ತಿ ಸ್ವಾಮಿ ಅವಳಂದಿ ಮಠಮಾರಿ ನಾಗಪ್ಪ ನಾರಾಯಣರಾವ್ ಕಾನಿಹಳ ಹಕೀತ್ರಾವ್ ಚಿಟ್ಟಗುಪ್ಪಕರ್ ಚಂದ್ರಶೇಖರ್ ಪಾಟೀಲ್ ರಾಮಚಾರರು ಸೇರಿದಂತೆ ಅನೇಕರು ಹೋರಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು ಅವರು ಶನಿವಾರ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಬೀದರ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಇಂದು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿರುವ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡುವ ಈ ಸೌಭಾಗ್ಯವು ನನಗೆ ಒಲಿದು ಬಂದಿದ್ದಕ್ಕಾಗಿ ತುಂಬಾ ಸಂತೋಷವಾಗುತ್ತದೆ ಆಂಗ್ಲರ ಹಿಡಿತದಿಂದ ಬಿಡಿಸಿಕೊಳ್ಳಲು ಶತಮಾನಗಳ ಸುದೀರ್ಘ ಹೋರಾಟವನ್ನೇ ನಾವು ಮಾಡಬೇಕಾಯಿತು ಅಂತಿಮವಾಗಿ 1947 ರ ಆಗಸ್ಟ್ 15 ರಂದು ಭಾರತ ಸ್ವಾತಂತ್ರ್ಯ ಕೈಗೊಂಡಿದ್ದರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ದೇಶೀಯ ಸಂಸ್ಥಾನಗಳ ರಾಜರು ಭಾರತದ ಒಕ್ಕಟದಲ್ಲಿ ವಿಲೀನಗೊಳ್ಳಲು ಒಪ್ಪಿದ್ದರು ಹೈದರಾಬಾದ್ನ ನಿಜಾಮರು ಇದಕ್ಕೆ ಸುತಾರಾಂ ಒಪ್ಪಿರಲಿಲ್ಲ ಹೈದರಾಬಾದ್ ನಿಜಾಂ ರಾಜವು ಭಾರತದಲ್ಲಿಯೇ 565 ಸಂಸ್ಥಾನಗಳಲ್ಲಿಯೇ ಅತಿ ದೊಡ್ಡದಾಗಿತ್ತು ರಾಜ ಮೀರ್ ಉಸ್ಮಾನ್ ಅಲಿ ಖಾನರು ತಮ್ಮ ರಾಜ್ಯವನ್ನು ಭಾರತದೊಂದಿಗೆ ವಿಲೀನಗೊಳಿಸಲು ಸಿದ್ಧವಾಗಿರಲಿಲ್ಲ ಆಗಸ್ಟ್ 15, 1947 ರಂದು ಹಾಗೆ ಘೋಷಣೆ ಕೂಡ ಮಾಡಿದ್ದರು ಹೀಗಾಗಿ ಹೈದರಾಬಾದ್ ರಾಜ್ಯದ ಜನತೆಗೆ ಅಂದು ಸ್ವಾತಂತ್ರ್ಯದ ಸೌಭಾಗ್ಯ ದೊರಕಲಿಲ್ಲ ಇದರ ವಿಮುಕ್ತಿಗಾಗಿ ಹಲವಾರು ಚಳವಳಿಗಳು ಆರಂಭಗೊಂಡವು ಇದರ ನಡುವೆ ರಾಜಕಾರರ ಹಾವಳಿ ಅತಿಯಾಗಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿತ್ತು ಒಂದು ಕಡೆ ಹೈದರಾಬಾದ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ವಾಮಿ ರಾಮಾನಂದ ತೀರ್ಥ ನೇತೃತ್ವದಲ್ಲಿ ಇನ್ನೊಂದು ಕಡೆ ಆರ್ಯ ಸಮಾಜದ ನೇತೃತ್ವದಲ್ಲಿ ಮತ್ತೊಂದು ಕಡೆ ವಂದೇ ಮಾತರಂ ಚಳವಳಿ ಹಾಗೂ ಆಯಾ ಸಾಮಾಜಿಕ ಸಂಘಟನೆಗಳ ಮುಖಾಂತರ ನಿಜಾಮರ ಧೋರಣೆಯ ವಿರುದ್ಧ ಮತ್ತು ರಾಜಕಾರರ ವಿರುದ್ಧ ಸತತವಾಗಿ ಹೋರಾಟಗಳು ಮುಂದುವರೆದಿದ್ದವು ಅನೇಕರು ನಿರಾಶ್ರಿತರಾಗಿ ತೆರಳಲಾರಂಭಿಸಿದರು ಈ ವಿಷಯವನ್ನು ಭಾರತ ಸರ್ಕಾರ ನಿಜಾಮರ ಗಮನಕ್ಕೆ ತಂದಿತ್ತಾದರೂ ಯಾವುದೇ ಕ್ರಮ ಜರುಗಲಿಲ್ಲ ಅಂತಿಮವಾಗಿ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಗಿ ಪೊಲೀಸ್ ಕಾರ್ಯಾಚರಣೆ ಜರುಗಿಸಬೇಕಾಯಿತು ಭಾರತದ ಸೇನೆ ಹೈದರಾಬಾದಿಗೆ ಸಮೀಪಿಸುತ್ತಿದ್ದಂತೆ ನಿಜಾಮರು ಪರಿಸ್ಥಿತಿಯನ್ನು ಅರಿತು 1948 ರ ಸೆಪ್ಟೆಂಬರ್ 17 ರಂದು ಸಾಯಂಕಾಲ ರೇಡಿಯೋದ ಮೂಲಕ ಭಾರತದ ಒಕ್ಕಟಕ್ಕೆ ಸೇರುವುದಾಗಿ ಘೋಷಿಸಿದರು ಬೆಳಗ್ಗೆ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಗಣ್ಯರು ಸೇರಿ ಮಾಲಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಮೆರವಣಿಗೆಯು ಭಗತ್ ಸಿಂಗ್ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಜನರಲ್ ಕರಿಯಪ್ಪ ವೃತ್ತದ ಮಾರ್ಗವಾಗಿ ತೆರಳಿ ನೆಹರು ಕ್ರೀಡಾಂಗಣದವರೆಗೆ ತಲುಪಿತು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇವುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾದ ಕಲಬುರಗಿ ಯಾದಗಿರಿ ರಾಯಚೂರು ಬೀದರ್ ಬಳ್ಳಾರಿ ಸೇರಿದಂತೆ ಇತರ ಜಿಲ್ಲೆಗಳ ನಕಾಶೆಯನ್ನು ಸೃಷ್ಟಿಸಿದ ಮಕ್ಕಳ ಕಾರ್ಯಕ್ರಮ ವಿಭಿನ್ನವಾಗಿ ಗಮನ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಪುರೆ ಬೀದರ್ ಶಾಸಕರಾದ ರಹೀಂ ಖಾನ್ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದರ್ ಕೆ ಬೆಲ್ದಳೆ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರಾದ ರಫೋದ್ದೀನ್ ಕಚಿರೇವಾಲೆ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶಿಲ್ಪಾ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡೆಕ್ಕಾ ಕಿಶೋರ್ ಬಾಬು ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶಿಲ್ವಾನ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ನೈಮ್ ಮೊಮಿನ್ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು
கமாண்டர் விசேனப்பா தன்னுடைய போலீஸ் நிரீட்சகனுடைய அவர நேற்று நாகரிக போலீஸ் குறித்து நாகரிக போலீஸ் மகிழா போலீஸ் நந்தினி எஸ்பி ஏசரவர நேற்றுமார் டி சுர்நாத் அவர் நேற்று ಅಬಕಾರಿ ಶುಭ ದಿನಾಚರಣೆಯ ಈ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನಾಡಿನ ಏಳಿಗೆಯ ಸಂಕಲ್ಪದ ಜೊತೆಗೆ ನಮ್ಮ ಭಾಗದ ಸಮಗ್ರ ಬದ್ಧವಾದಂತಹ ರೀತಿಯಲ್ಲಿ ಕವಾಯತ್ತು ವೇದಿಕೆಯ ಮುಂಭಾಗ ಬರ್ತಾ ಇದೆ. ಅದಂತಹ ಪಥಸಂಚಲನ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಭರತ್ ಎಆರ್ಐ ಎಸ್ಐ ಡಿಆರ್ ಪೊಲೀಸ್ ಅವರ ನೇತೃತ್ವ, ಜಿಲ್ಲಾ ತಂಡ ನಂದಿನಿ ಎಸ್ಪಿ ಎಸ್ ಅವರ ನೇತೃತ್ವದಲ್ಲಿ ಸಾಧ್ಯ ಹೋಗ್ತಾ ಇದೆ. ಜೋರಾದ ಚಪ್ಪಾಳೆ ಇರಲಿ. ಅತ್ಯಂತ ಸುಂದರವಾದಂತಹ ನಯನ ಮನೋಹರವಾದಂತಹ ದೃಶ್ಯ ಈಗ ನಾವು ನೋಡ್ತಾ ಇದ್ದೀವಿ. ಗೃಹ ರಕ್ಷಕ ದಳ ಶುಭಾನಂದ ಅಲ್ವಾದೆ ಎಸ್ ಅವರ ನೇತೃತ್ವದಲ್ಲಿ ತಂಡ ಹಾದು ಹೋಗ್ತಾ ಇದೆ. ಅಂದಿನಿಂದ ಹೈದರಾಬಾದ್ ಜನತೆ ವಿಭಕ್ತಿಯನ್ನು ಹೊಂದಿದರು. ಮುಂದೆ ನವೆಂಬರ್ 1, 1957 ಕನ್ನಡ ಭಾಷಿಕ ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗಾ ಮತ್ತು ರಾಯಚೂರುಗಳು ನವ ಮೈಸೂರು ಇಂದಿನ ಕರ್ನಾಟಕದ ರಾಜ್ಯದ ಭಾಗಗಳಾದವು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಈ ಭಾಗದ ಅನೇಕರು ಹೋರಾಡಿದ್ದಾರೆ. ಶ್ರೀ ಸ್ವಾಮಿ ರಾಮಾನಂದ ತೀರ್ಥರು, ಜಗನ್ನಾಥ ಚಂದ್ರಿಕಿ, ಶರಣಗೌಡ ಇನಾಮದಾರ್, ರಾಜ ವೆಂಕಟಪ್ಪ ನಾಯಕ್, ದತ್ತಾತ್ರೇಯ ಅವರಾದಿ, ಶಿವಮೂರ್ತಿ ಸ್ವಾಮಿ ಅಳವಂಡಿ, ಮಠಮಾರಿ ನಾಗಪ್ಪ, ನಾರಾಯಣರಾವ್ ಕಾಣಿಯಾಳ್, ಹಕೀಕತ್ರಾವ್ ಚಿಟಗುಪ್ಪಿಕರ್, ಚಂದ್ರಶೇಖರ್ ಪಾಟೀಲ್, ರಮಾಚಾರ್, ಡಾಕ್ಟರ್ ಚರ್ಚಾಳ್ ಮಠ್, ರಾಮಚಂದ್ರ ವೀರಪ್ಪ, ಕಪತಪ್ಪ ಬೇಳೆ, ಎ ವಿ ಪಾಟೀಲ್, ಆರ್ ವಿ ಬಿಡಪ್, ಅಮರ್ ಸಿಂಗ್ ರಾಠೋಡ್, ಮುಂಡಲಿಕಪ್ಪ ಜ್ಞಾನಮೂಟೆ ಸೇರಿದಂತೆ ಸಹಸ್ರಾರು ವೀರ ಸ್ವತಂತ್ರ ಹೋರಾಟಗಾರರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುವುದು ಅತ್ಯಗತ್ಯವಾಗಿದೆ. ರಮಾನಂದ ತೀರ್ಥ ಅವರ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಡಿದ ಬೀದರ್ ಜಿಲ್ಲೆಯ ಸ್ವತಂತ್ರ ಯೋಧರು ಹಲವಾರು. ಅವರ ಅರ್ಪಣಾ ಮನೋಭಾವ ಮತ್ತು ಹೋರಾಟ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ಉಕ್ಕಿನ ನಿರ್ಧಾರದಿಂದಾಗಿ ಹೈದರಾಬಾದ್ ಕರ್ನಾಟಕ 1947 ಸೆಪ್ಟೆಂಬರ್ 17 ವಿದ್ಯುಕ್ತವಾಗಿ ಭಾರತದ ಒಕ್ಕೂಟದಲ್ಲಿ ವಿಲೀನವಾಯಿತು. ಈಗ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಬೀದರ್ ಜಿಲ್ಲೆಯ ಕೊಡುಗೆ ಬಹಳಷ್ಟಿದ್ದು ಇದು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ. ಐತಿಹಾಸಿಕವಾಗಿಯೂ ಅಪಾರ ಪ್ರಾಮುಖ್ಯತೆ ಗಳಿಸಿರುವ ಬೀದರ್ ಜಿಲ್ಲೆ ಎರಡು ಸಾಮ್ರಾಜ್ಯಗಳಿಗೆ ರಾಜಧಾನಿಯಾಗಿತ್ತು. ಕಲ್ಯಾಣ ಚಾಲುಕ್ಯರು ಹಾಗೂ ಬಹಮನಿ ಸುಲ್ತಾನರಿಗೆ ರಾಜಧಾನಿಯಾಗಿ ಮೆರೆದದ್ದು ಈ ಜಿಲ್ಲೆ. ಎರಡು ಸಂಸ್ಕೃತಿಗಳ ಸಂಗಮದ ನಾಡಾದ ಬೀದರ್ ಜಿಲ್ಲೆಯಲ್ಲಿ ಇಂಡೋ ಪರ್ಷಿಯನ್ ಸಂಸ್ಕೃತಿಗಳನ್ನು ಕಾಣಬಹುದಾಗಿದೆ ಹಾಗೂ ವಿಶ್ವವಿಖ್ಯಾತಿ ಗಳಿಸಿರುವ ಬಿದ್ರಿ ಕಲೆಯು ಬಹಮನಿ ಸುಲ್ತಾನರ ಕೊಡುಗೆಯಾಗಿದೆ. ಬೆಂಗಳೂರಿನ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ತಾಲೂಕು ಘಟಕ ಬೀದರ್ ಹಾಗೂ ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಡೆದ ಶಿಕ್ಷಕರ ದಿನೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಂಗಳೂರಿನ ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಕೆ ಹನುಮಂತಪ್ಪ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರಿಗೆ ಎಪಿಎಂಸಿ ಮತ್ತು ಒಬಿಎಸ್ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಹನುಮಂತಪ್ಪ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, 2006 ಈಚೆಗೆ ನಿವೃತ್ತ ಶಿಕ್ಷಕರಿಗೆ ಎಪಿಎಂಸಿ ಮತ್ತು ಒಬಿಸಿ ಇಲ್ಲ. ಆದ್ದರಿಂದ ಸರ್ಕಾರಿ ಶಾಲೆಯ ಶಿಕ್ಷಕರು ಬರೀ ಕೈಯಿಂದ ಹೋಗುತ್ತಿದ್ದಾರೆ. ಸರ್ಕಾರವು ಎಪಿಎಂಸಿ ಜಾರಿ ಮಾಡದಿದ್ದಲ್ಲಿ ಶಿಕ್ಷಕರು ಬದುಕಲು ದಾರಿಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದರ್ ಕೆ ಬೆಲ್ದಡೆ ಅವರು ಮಾತನಾಡಿ, ಶಿಕ್ಷಕರಿಗೆ ಎಪಿಎಂಸಿ ರಿನಿವಲ್ ಮಾಡಲು ರಾಜ್ಯದಲ್ಲಿ ರಾಜಕಾರಣಿಗಳು ಚರ್ಚೆ ಮಾಡಿದ್ದಾರೆ.
ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಮ್ಮತಿ ನೀಡಿದ್ದಾರೆ ಯಾವುದೇ ಸಂಸ್ಥೆಗೆ ವಿರೋಧ ಮಾಡದೆ ತಾವು ಮನವಿ ನೀಡಿದನ್ನು ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರಲ್ಲಿ ತಮ್ಮ ನೇತೃತ್ವದಲ್ಲಿ ಮನವಿ ಮಾಡುತ್ತೇನೆ ಎಂದರು ಬೀದರ್ ಉತ್ತರ ಕ್ಷೇತ್ರದ ವಿಧಾನಸಭೆಯ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ ಮಾನ್ಯ ಸಿದ್ದರಾಮಯ್ಯನವರು ಈಶ್ವರ ಖಂಡ್ರೆ ಅವರು ಸೇರಿದಂತೆ ಅನೇಕರು ನಮ್ಮ ಪಕ್ಷದವರೊಂದಿಗೆ ಶಿಕ್ಷಕರ ಬೇಡಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದ ಅವರು ಶಿಕ್ಷಕರದ್ದು ಸರ್ಕಾರಿ ಸೇವೆಯಲ್ಲಿ ವಿಭಿನ್ನವಾಗಿದ್ದು ಶಿಕ್ಷಕರದ್ದು ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿ ಸಭೆಯಲ್ಲಿ ಚರ್ಚಿಸಲಾಗುವುದು ಸರ್ಕಾರದ ವಿವಿಧ ವಿಭಾಗಗಳಲ್ಲಿ ಶಿಕ್ಷಕರನ್ನು ಬಳಸಿಕೊಳ್ಳುತ್ತಾರೆ ಆದರೆ ಅವರಿಗೆ ಕಷ್ಟ ಸುಖಗಳಲ್ಲಿ ಯಾರು ಕೂಡ ಸಹಾಯ ಹಸ್ತ ಮಾಡುವುದಿಲ್ಲ ಆದುದರಿಂದ ಶಿಕ್ಷಕರಿಗೆ ಮಹತ್ವ ಕೊಡಬೇಕು ಎಂದು ಹೇಳಿದರು ಬೀದರ್ನ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸಂಕ್ಷಿಪ್ತಿ ಹಲ್ಬರ್ಗೆ ಮಾತನಾಡಿ ಎಲ್ಲ ಶಾಸಕರು ಹಾಗೂ ಸಚಿವರು ಶಿಕ್ಷಕರ 27 ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಬೇಕು ಇಲ್ಲದಿದ್ದಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬೀದರ್ನ ಪಾತಂಬ್ರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜೆ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಬೀದರ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವಿಸ್ವಾಮಿ ಗಣಪತಿ ಬಾರಟ್ಕೆ ಸೋಮಶೇಖರ್ ಹಚ್ನಾಳ್ ಗೀತಾ ಗಡ್ಡಿ ವಿಜಯಕುಮಾರ್ ಬೆಳಮಗಿ ಸುಧೀರ್ ರಾಗ ಗೋವಿಂದ್ ಪೂಜಾರಿ ಶಂಕರ್ ಆನಂದ್ ಸಂಗ್ರಮ್ ಚಾಮ ಸಂಗೀತಾ ಬಶೆಟ್ಟಿ ಗೋದಾವರಿ ಮಂಡಲ್ ಸಪ್ನ ಜೋಶಿ ಸೇರಿದಂತೆ ಗಣ್ಯಮಾನ್ಯರು ಶಿಕ್ಷಕರು ಇತರರು ಇದ್ದರು ಇವತ್ತು ಕರ್ನಾಟಕ ರಾಜ್ಯ ಜನ ಸರ್ಕಾರ ಮುಟ್ಟಿಸ್ತಾರೆ ಎಲ್ಲ ಸಂಖ್ಯೆ ಅಂತ ನಾನು ಹೇಳಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗಿಂತ ಮೊದಲು ಅವರು ಮಾತಾಡಿದ್ದಾರೆ ಅದಕ್ಕೆ ನಾನು ಬರ್ತಾಳೆ ಅಣ್ಣವರಲ್ಲಿ ಮತ್ತೊಮ್ಮೆ ನಾವು ಎನ್ಪಿಸಿ ಮತ್ತು ಓಪಿಸಿ ಬಗ್ಗೆ ಸರ್ಕಾರದಲ್ಲಿ ದಟ್ಟವಾಗಿರ್ತಕ್ಕಂತ ಒಂದು ಮಾತಾಡಬೇಕು ಅವರು ಬಹಳ ದಿಟ್ಟವಾಗಿರ್ತಕ್ಕಂತ ಮಾತು ಮಾತಾಡಿ ಅದನ್ನು ತಮ್ಮ ಒಂದು ನೇತೃತ್ವದ ಅಧಿಕಾರಕ್ಕೆ ತರುತ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವಕಾಶವನ್ನು ಕೊಡ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಏಕೆಂದ್ರೆ ಬೇರೆ ಕಾರಣಕ್ಕೆ ಅವ್ರಿಗೆ ಹೋಗ್ಬೇಕಾಗಿದೆ ಅದಕ್ಕೆ ಡಾಕ್ಟರ್ ಶೈಲೇಂದ್ರ ಕೆ ಕಂದಾಯ ಅವರು ಅದವರ ವೇದಿಕೆ ಹಂಚಿಕೊಂಡು ತಮ್ಮನ್ನು ಉದ್ದೇಶಿ ಮಾತಾಡಬೇಕಂತ ನಾನು ಕೇಳ್ಕೊತಾಯಿದ್ದೀನಿ ಕೆಲಸ ಮಾಡಬೇಕಂತ ಗುರುತಿಸಿರುವ ಅಧ್ಯಕ್ಷರೇ ಈಗಲೇ ಮಾತಾಡಿ ಬೇರೆ ಒಂದು ಕೆಲಸಕ್ಕೆ ಹೋದಂತ ಟೀಚರ್ ಬಂದವರೇ ಮಾತೆ ಸ್ವರೂಪಿಗಳೇ ಮಾಧ್ಯಮದ ನಿಂತಿದ್ದಾರೆ ಅನುದಾನಿತ ಲೆವೆಲ್ ಅಲ್ಲಿ ತಾವು ಕೇಳಿದ್ರೆ ನೋಡಿದರೆ ಎಲ್ಲಾ ಕಂಟ್ರೀಸ್ ಒಳ್ಳೆ ಎಜುಕೇಶನ್ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದರೆ ಜಿತ್ನೆ ಟೀಚರ್ಸ್ ಎಷ್ಟು ಗೌರ್ಮೆಂಟ್ ಸ್ಟೂಡೆಂಟ್ ಇದೆ ನಮ್ಮ ಸ್ಟೇಟ್ನಲ್ಲಿ ಮತ್ತೆ ಟೀಚರ್ಸ್ ಯಾವುದು ಸರ್ಕಾರದಲ್ಲಿ ಅವ್ರಿಗೆ ಮತ್ತಲ್ಲಿ ಸುಮಾರ್ ಚೇಂಜಸ್ ಆಗ್ಬೋದು ಕೆಲಸ ಆಗಿಲ್ಲ ಅಂತ 100% ಎನ್ಪಿಎಸ್ 2006 ಈಚೆಗೆ ನೇಮಕಾಗಿಕೊಂಡಂತ ಶಿಕ್ಷಕರಿಗೆ ಎನ್ಪಿಎಸ್ ಇಲ್ಲ ಓಪಿಎಸ್ ಇಲ್ಲ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರ ಅಧ್ಯಕ್ಷರಾದ ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಇದೆ ನಾನು ಎನ್ಪಿಎಸ್ ಇಲ್ಲ ಓಪಿಎಸ್ ಇಲ್ಲ ಅಂತ ನಾನು ಶಿಕ್ಷಕರಿಗೆ ರಿಟೈರ್ಡ್ ಆದಂತ ಮೇಷಗಳು ಬರೀ ಕೈಲಿ ಹೋಗ್ತಾ ಇದಾರೆ ಬರೀ ಕೈಲಿ ಹೋಗ್ತಾ ಇದಾರೆ ದಯವಿಟ್ಟು ಮೀಡಿಯಾದವರು ಪೇಪರ್ ನೇರವಾಗಿ ಬರೀರಿ ಇದನ್ನ ದಯವಿಟ್ಟು ಸ್ಟೇಟ್ ನ್ಯೂಸ್ ಮಾಡಿ ಕೈಲಿ ರಿಕ್ವೆಸ್ಟ್ ಸೊ ಬರೀ ಕೈಲಿ ಹೋಗ್ತಾ ಇದಾರೆ ಈ ಕಾಲದಲ್ಲಿ ಬರೀ ಕೈಲಿ ಮನೆಗೆ ಹೋದ್ರೆ ಯಾರ ಮಕ್ಕಳು ಸಾಕಾದ್ರೆ ಮತ್ತೆ ಎಂಟು ನ್ಯೂಸ್ ಹಾಕಲ್ಲ ರಿಟೈರ್ಡ್ ಆಗ್ತಾರೆ ನಿಜವಾಗ್ಲು ಒಬ್ಬ ಟೀಚರ್ ಚೈತೇರಿಂದ ಫೋನ್ ಮಾಡಿದ ಸ್ನೇಹಿತರೆ ನನಗೆ ಬಹಳ ಹೂವಾಗುತ್ತವರು ಸಾರ್ ರಿಟೈರ್ಡ್ ಆಗಿದ್ದೇನೆ ಪೆನ್ಷನ್ ಇಲ್ಲ ಸೇಕ ಮಾಡ್ತದೆ ಅಂತ ಹೇಳಿ ನೋಡಿ ನಮ್ಮ ದೇಶದ ಸ್ಥಿತಿ ಒಬ್ಬ ಗುರು ಇಡೀ ದೇಶಕ್ಕೆ ಶಿಕ್ಷಣ ಕೊಟ್ಟಕ್ಕಂತ ಗುರು ಸ್ಥಿತಿ ಸೇಕ ಮಾಡ್ಲಿಕ್ಕೆ ಅಂದ್ರೆ ಇದಕ್ಕೆಲ್ಲ ವಿಪರ್ಯಾಸ ಇನ್ನೊಂದಿಲ್ಲ ಅಂತಂದ್ರೆ ಬಹಳ ಮುಂದೆ ಇಷ್ಟಪಡ್ತಾ ಇದ್ದೇನೆ ಹೀಗಾಗಿ ಕೇಂದ್ರ ಸರ್ಕಾರ ನಮಗೆ ಎನ್ಪಿಎಸ್ ಅನ್ನ ಜಾರಿ ಮಾಡಬೇಕು ಒಟ್ಟಾರೆ ಎನ್ಪಿಎಸ್ ರದ್ದಾಗಿ ಓಪಿಎಸ್ ಜಾರಿ ಬಂದಿದೆ ಆದ್ರೆ ಅಟ್ಲೀಸ್ಟ್ ಎನ್ಪಿಎಸ್ ಆದ್ರೂ ನಮಗೆ ಜಾಯಿನ್ ಮಾಡಿದ್ರೆ ನಾವು ಖಂಡಿತವಾಗ್ಲು ಏನೋ ಒಂದಿಷ್ಟು ಬದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತು ಎರಡನೇ ಬೇಡಿಕೆ ತ್ರೀ ಮೆನ್ ಫೋರ್ ಮೆನ್ ಕಮಿಟಿ ಆಗಿದೆ ಒಂದು 16 ಅಂಶಗಳು ಮಾಡಿದ್ದಾರೆ ರಿನಿವಲ್ ಮಾಡ್ಲಿಕ್ಕೆ ಅಂತ ಕೆಲವೊಂದು ವಿಷಯವನ್ನು 8 ದಿವಸ ಹಿಡಿದು ರಾಜ್ಯದಲ್ಲಿ ಚರ್ಚೆ ಇದೆ ರಾಜಕಾರಣಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಮನೆಯಿಂದಾನೆ ಮುಖ್ಯಮಂತ್ರಿಗಳು ಕೂಡ ಈ ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಶಿಕ್ಷಣ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಯಾರಿಗೆ ತೊಂದರೆ ಕೊಡಬೇಕು ಯಾವುದೇ ಒಂದು ಸಂಸ್ಥೆಗೆ ವಿರೋಧ ಮಾಡ್ಬೇಕಂತ ಈ ನಾವು ಕಾನೂನು ತಂದಿಲ್ಲ ಆ ಥರ ನೀವು ಭಾವಿಸಬಾರ್ದಂತ
ನಾನು ಮಾಧ್ಯಮದಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದ್ದೀನಿ ಅದು ತಾವು ಕೂಡ ಮನವಿ ಮಾಡಿದ್ರಿ ಆತರ ಏನು ಆಗಲ್ಲ ಮತ್ತೆ ಆತರ ಏನಂದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನಿಕಟ ಪೂರ್ವ ಮುಖ್ಯಮಂತ್ರಿಗಳಾಗಲಿ ಶಿಕ್ಷಣ ಸಚಿವರಾಗಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಂಸ್ಕೃತಿ ಅನುಗುಣಿಗರ ನೇತೃತ್ವದಲ್ಲಿ ತಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ಗಣ್ಯರ ನೇತೃತ್ವದಲ್ಲಿ ಬೆಂಗಳೂರು ಬಂದ್ರೆ ಅದು ಕೂಡ ಮನವಿ ನಮ್ಮೆಲ್ಲರ ಮುಖಾಂತರ ಕೂಡಲಿಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ समस्या है गवर्नमेंट टीचर्स का प्राइवेट एडेड टीचर्स का सेपरेट सिस्टम है। यहाँ पे थोड़ा सा मैनेजमेंट स्ट्रिक्टली मॉनिटरिंग करता है टीचर्स को। टीचर्स आपको पता है सम्मेलन भी होती है टीचर्स गवर्नमेंट याद गवर्नमेंट इन्वॉल्वमेंट इलेक्शन सर्वे आगे आता सुमार योजना नम टीचर्स के यूज कष्ट सुख दी कई बिटर इतना ಉದ್ಯೋಗ ಪಡೆಯಲು ಗುಣಾತ್ಮಕ ತರಬೇತಿಯನ್ನು ಪಡೆದು ಉದ್ಯೋಗ ಖಚಿತಪಡಿಸಿಕೊಳ್ಳುವಂತೆ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅಳಿವರು ಹೇಳಿದರು. ನಂತರ ಕೈಗಾರಿಕಾ ತರಬೇತಿ ಐಐಟಿಯು ಇಂದು ಸ್ವಾವಲಂಬಿ ಶಿಕ್ಷಣ ಪಡೆದು ತಮ್ಮ ಜೀವನದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ದೊಡ್ಡ ಅವಕಾಶವಾಗಿದೆ. ಆದ್ದರಿಂದ ಬೀದರ್ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರವು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಹೇಳಿದರು. ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ತರಬೇತಿ ಐಟಿಆರ್ ಕೇಂದ್ರವು ಇದು ಸ್ವಾವಲಂಬಿ ಶಿಕ್ಷಣ ಪಡೆದು ತಮ್ಮ ಜೀವನ ರೂಪಿಸಿಕೊಳ್ಳಲು ದೊಡ್ಡ ಅವಕಾಶ ನೀಡಿದೆ. ಬೀದರ್ನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯು ರಾಜ್ಯಕ್ಕೆ ಮಾದರಿಯಾಗಿದೆ. ಇಲ್ಲಿ 10 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಇಲ್ಲಿಯವರೆಗೆ 16,000 ಮಕ್ಕಳಿಗೆ ಉದ್ಯೋಗ ಒದಗಿಸಲಾಗಿದೆ. ಬೀದರ್ ಐಟಿಐನಲ್ಲಿ ರಮೇಶ್ ಪೂಜಾರಿ ಮಾಡಿರುವ ತಾಂತ್ರಿಕ ಮಾಡೆಲ್ ಶಿಲ್ಲಿಯ ಕೌಶಲ್ಯತನಕ್ಕೆ ಪ್ರೇರಣೆಯಾಗಿದೆ. ಹೋಂಡಾ ಮತ್ತು ವಿಶ್ರಾನ್ ಕಂಪನಿಗಳು ಸಹಯೋಗದಲ್ಲಿ ಇಂದು ನಡೆದ ಕ್ಯಾಂಪಸ್ ಸಂದರ್ಶನದಲ್ಲಿ 75 ಮಕ್ಕಳಿಗೆ ಉದ್ಯೋಗ ಸಿಕ್ಕಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಬೀದರ್ ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಕೆಸಿ ವೀರಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಕೈಗಾರಿಕೆಗಳ ಅವಶ್ಯಕತೆ ಅಂತ ಗ್ರಾಮೀಣ ವಿದ್ಯಾರ್ಥಿಗಳು ತರಬೇತಿ ಪಡೆದು ಉತ್ತೀರ್ಣರಾಗಿ ಒಳ್ಳೆಯ ಉದ್ಯೋಗ ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರಾದ ರಫೂದ್ದೀನ್ ಕಚೇರಿವಾಲೆ ಮಾತನಾಡಿ ಇಂದಿನ ಯುಗದಲ್ಲಿ ಯುವ ಪೀಳಿಗೆ ಒಳ್ಳೆಯ ಶಿಕ್ಷಣ ಪಡೆದು ಉದ್ಯೋಗಶೀಲರಾಗಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಚಾರರಾದ ಶಂಕರ ಟೋಕರೆ, ಬೀದರ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಕಾಶ್ ಜನ್ವಡ್ಕರ್, ಬೀದರ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ಬಾಬು ಪ್ರಭಾಜಿ, ಪ್ರಶಾಂತ್ ಚಾಂತಿಕರ್, ಮಾನವ ಸಂಪನ್ಮೂಲ ಅಧಿಕಾರಿಗಳಾದ ಸಂಗಮೇಶ್ ಸಾವಲಿ ಸೇರಿದಂತೆ ಐಟಿಐ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾರಂಭ ಹಾಗೂ
बेड़े आ बेड़े बे ना कुलपुषवा नानू विचार अभी यीति हेच्ची सरकारी संस्थे संस्थे सहकार नमु गुरी अब आमले नम होंडा कंपनी एप्त व्यार्थी इन नौकरी नौकरी को नो तुम अभिनंदन सल्ते इे रीति कल वर्ष टोयटोर कूड़ा नान अभिनंदन सल्ते रीति इन संख्यली बेरे बेरे कंपनी निम कंपनी हेच्ची संख्यली नम व्यार्थी नम व्यार्थी नौकरी को नौकरी मोद्रा प्राइवेट स्कूल कल्तवे वो बर्त गवर्नमेंट कॉलेज बीदरना कल्तनवे नौकरी मातरप ना इनमार गवर्नमेंट कॉलेज बरतार इन उत्तम साध्य आंदू आशे व्यार्थी 100% प्लेसमेंट है किलस निजवा तुम वो प्रवृत्ति जो इे संस्थे जो एम ओ युडंबड़े मे टाटा बी एच एलू इंत वो संस्थे नावे उद्घाटन नोड़ी ना रोबोटिक मत मोटर वेहिकल बैटरी चार्जू निम्बू संस्थेल वड़बड़े मुखातर अभिवृद्धिपड़कू निजवा श्लाघनीय मत इधर जो साकु संस्थे जो वाटे निमल आर एंड वो सेंटर प्रारंभ में नम सचिव शासक सह सूचार यह निटली सहकार सदा इतर सहकार आर एंड डी सेंटर मे तुम नम व्यार्थी अनुकूल आगते याकंद्रे इतचीन दिन 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 तंत्रज्ञान साकु बदलवेगा आ बदलवे तक ना नम बोधना पद्धत हेच्चिक अपडेट लैबोरेटरी अपडेट यह निटली स्मार्ट क्लासस् कंप्यूटर्स लैब है सब सदुपयोग पड़को जो विद्यार्थी वो ननवीनपंद्रे शिक्षण अंतरे शिक्षण ना सामान्यवाफनप हेदे याद शिक्षण माता व्यार्थी अरे तेय दारियल नडक चेंज मतने अंत भारत देश प्रतियो आय्के मकड़े वो कालू नेशनल ट्रेड सर्टिफिकेट अंद्रेन वो वर्ष अल हत वर्ष आज नेशनल ट्रेड सर्टिफिकेट बरती सो ही मोन्े ताने इपत् एक्साम बहुश मोन्े ताने इडी भारत देश प्रति आय्के मगुवे पोर्टल नेशनल ट्रेड सर्टिफिकेट बंद इतना ऐतिहासिक दाखले सो ही यह तंत्रज्ञान इवत नम मे नेशनल ट्रेड सर्टिफिकेट को
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕೇವಲ ಮಕ್ಕಳಿಗೆ ಅಂಕ ಪಟ್ಟಿ ಕೊಟ್ಟು ಆಚೆ ಕಳಿಸ್ತಕ್ಕಂಥ ಸಂಸ್ಥೆ ಅಲ್ಲ. ಇವತ್ತು ಅಂಕ ಪಟ್ಟಿ ಜೊತೆಗೆ ಉದ್ಯೋಗ ಪತ್ರ ಕೊಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾವ್ದಾದ್ರು ಸಂಸ್ಥೆ ಅಂದರೆ ಬಹುಶಃ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತಸವಾಗ್ತಾ ಇದೆ. ಸರ್, ಇಲ್ಲಿವರೆಗೆ ಬರುವ 10 ವರ್ಷಗಳಿಂದ ಇಲ್ಲಿವರೆಗೆ ಸುಮಾರು ಬೀದರ್ ಜಿಲ್ಲೆಯ ಅದು ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಐಟಿಗಳ ಎಲ್ಲ ಮಕ್ಕಳ 16,000 ಹೊರೆ ಮಕ್ಕಳಿಗೆ ನೌಕರಿ ಕೊಡ್ತಕ್ಕಂಥ ಸಂಸ್ಥೆ ಯಾರಾದ್ರೂ ಇದ್ರೆ ಸರ್ ಸರ್ಕಾರಿ ಐಟಿಐ ಬೀದರ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತದೆ. ಆಜಾದಿಕ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ನಗರದ ಶ್ರೀ ಶ್ಲೋಕತೀರ್ಥ ಶಿವಮಂದಿರದಲ್ಲಿ ಬೀದರ್ ಶ್ರೀ ಶ್ಲೋಕತೀರ್ಥ ಮಡಿವಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ಭಜನ ಸಮಾರೋಪ ಸಮಾರಂಭ ಹಾಗೂ ಜನಪದ ಸಂಗೀತ ಉತ್ಸವ ಜರುಗಿತು. ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸಭಾಪತಿಗಳಾದ ರಘುನಾಥರಾವ್ ಮಲ್ಕುಪುರೆ ಅವರು ಚಾಲನೆ ನೀಡಿದರು. ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರ ಇದರೊಂದು ಜಾತ್ರಾ ನಿಮಿತ್ತವಾಗಿ ನಿಮ್ಮ ಮುಂದೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾದಗಿರಿ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಸೇವಾ ನಾವದಗಿರ ಇವರ ಒಂದು ಸಹಯೋಗದಲ್ಲಿ ನಮ್ಮೂರ ನಾವದಗಿರಿಯ ಜಾನಪದ ಜಾತ್ರೆ ಸಂಭ್ರಮ ಕಾರ್ಯಕ್ರಮ ವಿಗ್ರಹ ನಾವು ಮಾಡಬೇಕು ಸ್ವಲ್ಪ ಮನೋವಿಗ್ರಹ ಇಲ್ಲ ಅಂದ್ರೆ ನಮ್ಮ ಬದುಕು ಕಾರ್ಯಗ್ರಹ ನಮ್ಮ ಬದುಕು ಕಾರ್ಯಗ್ರಹ ಆಗ್ಬಾರ್ದು ಅಂದ್ರೆ ಇಂತ ಜಾನಪದ ಜಾತ್ರೆ ಜಾತ್ರೆ ಹುಣ್ಣಿಮೆ ಹಬ್ಬಗಳನ್ನ ಆಚರಿಸುತ್ತಾ ಸೋಬಾನಿ ಪದ ಅಂತಿ ಪದ ಲಾವಣಿ ಪದಗಳನ್ನ ನಮ್ಮ ಹಿರಿಯರು ಹೇಳಿದಂಗೆ ಮೂಲ ಸಂಸ್ಕೃತಿಯನ್ನು ಉಳಿಸಬೇಕಂತ ಇವತ್ತು ನಮ್ಮ ರಾಜ್ಕುಮಾರ್ ಹೆಬ್ಬಳ್ಳಿಯವರು ಮತ್ತು ಎಲ್ಲ ಸಂಗಡಿಗರು ಸೇರಿ ಇಂತ ಒಂದು ಕಾರ್ಯಕ್ರಮವನ್ನು ಅನ್ಕೊಂಡಿದ್ರೆ ಅವ್ರಿಗೆ ಒಂದ್ಸರಿ ಎಲ್ಲರೂ ಸರ್ವರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಉಂಟಾಗ್ತಾ ಸರ್ ನಾವೆಲ್ಲರೂ ಕೂಡ ಹೇಳೋಣ. ತಮ್ಮೆಲ್ಲರಿಗೂ ಅಂತರಾತ್ಮಕ ಶರಣಾರ್ಥಿಗಳನ್ನ ಅರ್ಪಿಸುತ್ತ ಅಯ್ಯ ಹಾಡುವನಯ್ಯ ಬಸವೇಶ
ಬಸವೇಶ ಬಸವೇಶ ಯುಗ ಪುರುಷ ದೀನ ಬಂಧು ಕರುಣ ಶರಣಾರ್ತಿ ಶರಣಾರ್ತಿ ಶರಣ ಶರಣಾರ್ತಿ ಧರ್ಮವೆಂದೇ ದೇವರೊಬ್ಬನೇ ವಿಶ್ವಕ್ಕೆ ಸಮಾನತೆ ಶಾಂತಿಯ ಸಂದೇಶ ಸಾರಿರುವ ಬ್ರಹ್ಮ ಋಷಿ ನಾರಾಯಣ ಗುರುಗಳ 168ನೇ ಜಯಂತಿ ಎಲ್ಲೆಡೆ ನಡೆಯುತ್ತಿದ್ದು ನಿರ್ಲಜ್ಜ ಬಿಜೆಪಿಯ ಸರ್ಕಾರ ಇದುವರೆಗೆ ತಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಕೊಡುಗೆಯನ್ನು ನೀಡದೆ ತಮ್ಮ ಕುಲ ಕಸಬನ್ನು ಕಸಿದುಕೊಂಡು ಸಮುದಾಯದ ನಾಶ ಮಾಡುವಂತ ಸಾಗಿದ್ದು ಸಮಾಜದ ಶಾಸಕರು ಹಾಗೂ ಮಂತ್ರಿಗಳಿದ್ದರೂ ಸಹ ತಮ್ಮ ಸಮಾಜಕ್ಕೆ ಮೋಸ ಮಾಡುತ್ತಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಸೂಕ್ತ ಉತ್ತರ ನೀಡುತ್ತೇವೆ ಎಂದು ಕಲಬುರಗಿ ಜಿಲ್ಲೆಯ ಚಿತ್ತಪುರಿನ ಕರದಾಡದ ಶ್ರೀನಾರಾಯಣ ಗುರುಗಳ ಶಕ್ತಿಪೀಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪ್ರಾಣಾನಂದ ಸ್ವಾಮೀಜಿ ಅವರು ಇಂದು ಜಿಲ್ಲೆಯಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತಮ್ಮ ಕುಲ ಕಸುಬುಗಳನ್ನು ಮಾಡುತ್ತಿರುವ ಮಡಿವಾಳ ಹರಳೆಯ ಅಂಬಿಗರ ಚೌಡಿಯ ಸಮಾಜದವರಿಗೆ ನಿಗಮ ಮಂಡಳಿಗಳನ್ನು ಸ್ಥಾಪಿಸಿಕೊಡಲಾಗಿದೆ. ಇತ್ತೀಚೆಗೆ ತಾನೇ ಮರಾಠ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ ನೀಡಲಾಗಿದೆ ಎಂದ ಅವರು, 6 ಜನ ಸ್ವಾಮೀಜಿಗಳಿರುವ ಇಡೀ ಹಬ್ಬಿಲ್ಲ ಸಮಾಜಕ್ಕೆ ಪರಿಗಣಿಸಿ ಸರ್ಕಾರ ತಕ್ಷಣವೇ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಹೆಸರಿನ ನಿಗಮ ಮಂಡಳಿಯನ್ನು ಸ್ಥಾಪಿಸಿ 500 ಕೋಟಿ ರೂಪಾಯಿಗಳನ್ನು ಒದಗಿಸಬೇಕು. 12ನೇ ಶತಮಾನದ ಶಿವಶರಣ ಹೆಣ್ಣದ ಮಾರಯ್ಯ ಜಯಂತಿಯನ್ನು ಸರ್ಕಾರವೇ ಆಚರಿಸುವಂತೆ ಮಾಡಬೇಕು. ಕುಲ ಕಸಬು ಸಿಂಧಿಗೂ ತಮ್ಮ ಸಮುದಾಯಕ್ಕೂ ಭಾವನಾತ್ಮಕ ಸಂಬಂಧವಿದ್ದು ಸಿಂಧಿ ಇಳಿಸಿ ಮಾರಾಟ ಮಾಡಲು ಅವಕಾಶ ನೀಡಬೇಕು ಎಂದು ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದರು. ಬ್ರಹ್ಮರ್ಷಿ ನಾರಾಯಣ ಗುರುಜಿ ಅವರು ಜಯಂತಿಯನ್ನು ಸರ್ಕಾರದಿಂದಲೇ ಆಚರಿಸುವಂತೆ ಮಾಡಿರುವ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ದಿನಾಂಕ 18ರಂದು ಮಧ್ಯಾಹ್ನ 12:30 ಗಂಟೆಗೆ ಕೇಂದ್ರ ಇಂಧನ ಮತ್ತು ರಾಸಾಯನಿಕ ಖಾತೆ ಸಚಿವರಾದ ಭಗವಂತ್ ಖೂಬ ಅವರು ಉದ್ಘಾಟನೆ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್, ಇಂಧನ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಬಿ ಸುನೀಲ್ ಕುಮಾರ್, ತೆಲುಗು ಚಿತ್ರನಟ ಸುಮಂತ್ ತಲ್ವಾರ್, ಅಬಕಾರಿ ಮತ್ತು ಕ್ರೀಡಾ ಸಚಿವ ಶ್ರೀನಿವಾಸ್ ಗೌಡ, ಜಿಲ್ಲೆಯ ಶಾಸಕರುಗಳು ಮತ್ತು ಕಲಬುರಗಿ ಜಿಲ್ಲೆಯ ಶಾಸಕರು ಗಣ್ಯರು ಆಗಮಿಸಲಿದ್ದಾರೆ ಎಂದು ವಿವರಿಸಿದರು. ಪತ್ರಿಕೆಗೋಷ್ಠಿಯಲ್ಲಿ ಆರ್ಯ ಇಡಿಗ ಸಮಾಜದ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಪ್ರಧಾನ ಕಾರ್ಯದರ್ಶಿ ಸಂಗಯ್ಯ ಇಡ್ಗರ್ ಸುಲ್ತಾನ್ಪುರ್, ಉತ್ಸವ ಸಮಿತಿ ಅಧ್ಯಕ್ಷ ಸುಭಾಷ್ ಚೌಧರಿ ಜಂಬಗಿ, ಉಪಾಧ್ಯಕ್ಷ ಬಾಲಾಜಿ ತೆಲಂಗ, ಕಾರ್ಯದರ್ಶಿ ಶಿವಕುಮಾರ್ ತೆಲಂಗ, ಸಮಾಜದ ಮುಖಂಡ ಚಂದ್ರಶೇಖರ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ಶ್ರೀ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರ ನೇತೃತ್ವದಲ್ಲಿ, ಸುಭಾಷ್ ಚೌಧರಿ ಅವರ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿ ಮಾಡತಕ್ಕಂಥದ್ದು. ಹಾಗಾಗಿ ಈಡಿಗ ಸಮುದಾಯದ ಬಂಧುಗಳು ಹಾಗೂ ನಾರಾಯಣ ಗುರುಗಳ ಎಲ್ಲ ಜನಾಂಗದ ಜನಗಳು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕಾಗಿ ನಾನು ವಿನಂತಿ ಮಾಡುತ್ತಾ ಇದ್ದೀನಿ. ಮತ್ತು ನಮ್ಮ ಸಮುದಾಯಕ್ಕೆ ಸಾಕಷ್ಟು ಸಂಕಷ್ಟ ಪರಿಸ್ಥಿತಿ ಇದೆ. ಈಗಾಗಲೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮವನ್ನು ಸರ್ಕಾರಿ ಘೋಷಣೆ ಮಾಡುತ್ತೀವಿ ಅಂತ ಹೇಳಿಕೊಂಡು ಸಮುದಾಯಕ್ಕೆ ಅನ್ಯಾಯ ಮಾಡತಕ್ಕಂಥದ್ದು. ನಿನ್ನೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಘೋಷಣೆ ಮಾಡುತ್ತೀವಿ ಅಂತ ಹೇಳಿದರು, ಆದರೆ ನಾರಾಯಣ ಗುರುಗಳ ನಿಗಮವನ್ನೇ ಘೋಷಣೆ ಮಾಡಲಿಲ್ಲ. ಮತ್ತು ನಮ್ಮ ಕುಲಕಸಬು ಸೇಂದಿಯನ್ನೇ ವಾಪಸ್ಸು ಸಮಾಜಕ್ಕೆ ಕೊಡಬೇಕು ಅಂತ ಕೇಳಿಕೊಂಡು ನಾವು ಈಗಾಗಲೇ 2 ವರ್ಷಕಾಲವಾಗಿ ನಿರಂತರ ಹೋರಾಟದಲ್ಲಿದ್ದೀನಿ. ಹಾಗಾಗಿ ರಾಜ್ಯ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವನ್ನೇ ಆಗ್ತಾ ಇದೆ. ಈ ಆಡಳಿತ ಪಕ್ಷದಲ್ಲಿ 7 ಜನ ಶಾಸಕರು, 2 ಮಂತ್ರಿಗಳು ಕೂಡ ಇದೆ. ಆದರೆ ಇವರದೆಲ್ಲ ವೈಫಲ್ಯಗಳಿಂದ, ಇವರೆಲ್ಲ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮ ಸಮುದಾಯಕ್ಕೆ ಏನಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾನು ಹೇಳತಕ್ಕಂಥದ್ದೇನು, ನಾರಾಯಣ ಗುರು ಜಯಂತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿಕೊಂಡು ಸಮುದಾಯಕ್ಕೆ ಶಕ್ತಿಯನ್ನು ತುಂಬಿ ಜನಾಂಗದಕ್ಕೆ ಮಾನಸಿಕವಾಗಿ ಧೈರ್ಯವನ್ನು ತುಂಬುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸರ್ಕಾರದಲ್ಲಿ ಒತ್ತಾಯ ಮಾಡತಕ್ಕಂಥದ್ದು ಒಂದೇ, ಕೂಡಲೇ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿ ಬೇರೆ ಯಾವುದಕ್ಕೂ ನಾವು ಬಗ್ಗೋದಿಲ್ಲ. ನಾರಾಯಣ ಗುರು ಜಯಂತಿ ಮೂಲಕವಾಗಿ ಸರ್ಕಾರದಲ್ಲಿ ಒತ್ತಾಯ ಮಾಡತಕ್ಕಂಥ 2, 1 ಕುಲಕಸವು ಮರಳಿ ಕೊಡಬೇಕು, ನಿಗಮ ಘೋಷಣೆ ಮಾಡಬೇಕು ಅಂದದು. 168ನೇ ಜಯಂತ್ಯೋತ್ಸವ, ಸ್ವಾಮಿ ನಾರಾಯಣ ಗುರು ಅವರ ಜಯಂತ್ಯೋತ್ಸವ ಉನ್ನತ ನಮ್ಮದು. ಸಂಡೇ ದಿವಸ 18 ತಾರೀಕಿಗೆ ನಾವು ಆಚರಿಸ್ತಾ ಇದ್ದೀವಿ. ಬೀದರಲ್ಲಿ ವಿಜೃಂಭಣೆಯಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಗಣೇಶ್ ಮೈದಾನದಿಂದ. ಅದರ ಮುಖಾಂತರ ಶಿವಾಜಿ ಚೌಕು, ಭಗತ್ ಸಿಂಗ್ ಚೌಕು ಮತ್ತು ಬಸವೇಶ್ವರ ಚೌಕ್ ಮೂಲ ಅಂತ ಬಿ ಆರ್ ಅಂಬೇಡ್ಕರ್ ಚೌಕಿಂದ ನಮ್ಮ ಚನ್ನಬಸವ ಪಟ್ಟದೇವರವರು ರಂಗ ಮಂದಿರಿಗೆ ಆಗಮಿಸಿ 12 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದರಲ್ಲೆಲ್ಲ ಚಿಂತನೆ ಮಂತನೆ ಎಲ್ಲ ಮಾಡಿಕೊಂಡು
ಹಾಕೊಂಡು ಆಮೇಲೆ ಸಂಗೀತ ಕಾರ್ಯಕ್ರಮನು ಇದ್ದೀವಿ ನಾನು ಎಲ್ಲ ಬಾಂಧವರಿಗೆ ಕೋರ್ಕೋತೀನಿ ತಾವೆಲ್ಲ ಸಹಸ್ರ ಜನ ಇದರಲ್ಲಿ ಬರ್ರಿ ನಂಬರ್ಸ್ ಜಾಸ್ತಿ ಜನ ಬರ್ರಿ ಸಹಕರಿಸ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು